ಪಶ್ಚಿಮಘಟ್ಟದ ಸುಂದರ ಮಲೆನಾಡಿನ ಮಡಿಲಲ್ಲಿ ರಸಋಷಿ ಕುವೆಂಪು ಜನ್ಮಸ್ಥಳ ತೀರ್ಥಹಳ್ಳಿ ಸಮೀಪದ ಗ್ರಾಮದಲ್ಲಿ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆ ಸಸ್ಯಗಳನ್ನು ಅರಣ್ಯ ಮಾದರಿಯಲ್ಲಿ ಉಳಿಸಿ ಬೆಳೆಸುವ ಕ್ರಾಂತಿಯೊಂದು ಸುಮಾರು 20 ವರ್ಷಗಳಿಂದ ಸದ್ದಿಲ್ಲದೆ ನಡೆಯುತ್ತಾ ಬಂದಿದೆ. ಇಂದು 25 ಎಕರೆ ಜಾಗದಲ್ಲಿ 550ಕ್ಕೂ ಹೆಚ್ಚು ಪಾರಂಪರಿಕ ಔಷಧಿ ಸಸ್ಯಗಳು ಗಿಡಮೂಲಿಕೆಗಳು ಬೆಳೆದು ನಿಂತು ಕಣ್ಮನ ಸೆಳೆಯುತ್ತಿರುವುದಷ್ಟೇ ಅಲ್ಲದೆ ಲಕ್ಷಾಂತರ ಜನರ ಆರೋಗ್ಯ ಸಮಸ್ಯೆಗೆ ಅಗತ್ಯವಾದ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತಿವೆ. ಈ ಔಷಧೀಯ ಅರಣ್ಯ ಕ್ರಾಂತಿಗೆ ಕಾರಣವಾದ ಇವರನ್ನು ಶ್ರೀ ರುದ್ರ ನೇಚರ್ ಹೆಲ್ತ್ ತನ್ನ ಲೈಫ್ ಅಟ್ ನೇಚರ್ ಮೂಲಕ ಹೆಮ್ಮೆಯಿಂದ ನಿಮಗೆ ಪರಿಚಯಿಸುತ್ತಿದೆ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ದೇಶ ವಿದೇಶದ ಜನರಿಗೆ ಪರಿಚಯ ಇದ್ದರೂ ನಮ್ಮ ಕಣ್ಣಿಗೆ ಎಲೆಮರೆ ಕಾಯಂತಿದ್ದ ಈ ವೈದ್ಯರೇ ಧನ್ವಂತ್ರಿ ದೈವದ ಆರಾಧಕ ವೃಕ್ಷ ಋಷಿ ಆಯುರ್ವೈದ್ಯ ಡಾಕ್ಟರ್ ಮುರಳೀಧರ್. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನೋಡಿ, ನನ್ನ ಕ್ಲಿನಿಕ್ಕಿಗೆ ಈಗೊಂದು 15 ವರ್ಷದ ಹಿಂದೆ ಒಬ್ಬರು ಬಂದರು. ಅವರು, ಸರ್, ಹೊಟ್ಟೆ ನೋವು ಬರ್ತಾ ಇತ್ತು, ನಾವು ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದಾಗ ಪಿತ್ತಕೋಶದಲ್ಲಿ ಒಂದು ಕಲ್ಲಿದೆ, ಆ ಕಲ್ಲನ್ನು ಆಪ್ರೇಷನ್ ಮಾಡಬೇಕು ಅಂತ. ಅದು ನಮಗೆ ಇಷ್ಟ ಇಲ್ಲ ಸರ್, ಆಪ್ರೇಷನ್ ಇಲ್ಲದೆ ಆ ಕಲ್ಲನ್ನು ಹೇಗೆ ಗುಣಪಡಿಸ್ಬೋದು ಅಂತ. ನಾನು ಅವತ್ತು ಅವರಿಗೆ ನಮ್ಮ ಆಯುರ್ವೇದದಲ್ಲಿ ಸಿಗುವ ಒಂದು ಅಮೂಲ್ಯ ಮೂಲಿಕೆಯನ್ನು ಒಳಗೊಂಡ ಔಷಧಿಯನ್ನು ಕೊಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈಗ 15 ವರ್ಷದಿಂದ ಅವರಿಗೆ ಅದರದ ಯಾವುದೇ ಸಮಸ್ಯೆ ಇಲ್ಲ. ನಾನು ಹೇಳ್ತೀನಿ ಅವರಿಗೆ, ನೀವು ಇನ್ನೊಮ್ಮೆ ಸ್ಕ್ಯಾನ್ ಮಾಡಿಸಿ ನೋಡೋಣ ಅಂತ. ಅದಕ್ಕೆ, ಸರ್, ನಮಗೆ ಸಮಸ್ಯೆನೇ ಇಲ್ಲ, ನಾವು ಯಾಕೆ ಸ್ಕ್ಯಾನ್ ಮಾಡೋಣ ಅಂತ. ಇನ್ನೊಂದು ರೋಗಿಗೆ ಇದೇ ಥರ ಸ್ಟೋನ್ ಇದ್ದವರು, ಅಂದರೆ ಗಾಲ್ ಸ್ಟೋನ್ ಇದ್ದವರಿಗೆ ಔಷಧಿ ಕೊಟ್ಟು 6 ತಿಂಗಳು ಬಿಟ್ಟು ಅವ್ರನ್ನ ಮತ್ತೆ ಸ್ಕ್ಯಾನ್ ಮಾಡಿದಾಗ ಆ ಕಲ್ಲುಗಳು ಕರ್ಗೋಗಿತ್ತು. ನಾನು ಈಗ ನಿಮಗೆ ಹೇಳಲು ಹೊರಟಿರೋ ಈ ಒಂದು ಮೂಲಿಕೆ ಹೆಸರು ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಂತಾರೆ, ಸಂಸ್ಕೃತದಲ್ಲಿ ಪುನರ್ನವ ಅಂತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಬೊರೇವಿಯ ಡಿಫ್ಯೂಸ ಅಂತ. ಇದೊಂದು ಅದ್ಭುತವಾದ ಸಸ್ಯ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ, ನೀವೆಲ್ಲ ನೋಡಿರ್ತೀರ, ಚರಂಡಿಯಲ್ಲಿರುತ್ತೆ ಅಥವಾ ಯಾವುದೋ ಹಾಳು ಬಿದ್ದು ಮನೆ ಕಾಂಪೌಂಡ್ ಮೇಲಿರುತ್ತೆ, ಬಯಲುನಾಡಲ್ಲಿ ಅಥವಾ ಬಯಲುಸೀಮೆಯಲ್ಲಿ ಭಾಳ ಅಂದರೆ ಆರಾಮಾಗಿ ಸಿಗೋಂಥ ಸಸ್ಯ. ಎಷ್ಟೋ ಜನ ಹಿಂದಿನವರು ಈ ಕೊಮ್ಮೆ ಸೊಪ್ಪಿನ ಬತ್ಸಾರು, ಕೊಮ್ಮೆ ಸೊಪ್ಪಿನ ಪಲ್ಯ ಮಾಡ್ತಿದ್ರು. ಆದರೆ ಆಯುರ್ವೇದದಲ್ಲಿ ಇದರ ಬೇರು, ಪುನರ್ನವ ಮೂಲ ಅಂತೀವಿ, ಪುನರ್ನವ ಮೂಲವನ್ನು ಬಹಳಷ್ಟು ಏನು ಕಾಯಿಲೆಗಳಲ್ಲಿ ಅಥವಾ ಬಹಳಷ್ಟು ರೋಗಗಳಲ್ಲಿ ಬಳಸ್ತೀವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದು ಲಿವರ್ ಡಿಸೀಸ್ ಅಂದರೆ ಲಿವರ್ ಅಂದರೆ ಜಾಂಡೀಸ್ನಲ್ಲಿ ಬಳಸ್ತೀವಿ, ಅಥವಾ ಲಿವರ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಕೆಲವರಿಗೆ, ಹೆಪಟೋಮೆಗಾಲಿ ಅಂತ, ಅದರಲ್ಲಿ ಬಳಸ್ತೀವಿ. ಆಮೇಲೆ ಈ ಫ್ಯಾಟ್ ಇನ್ಫಿಲ್ಟ್ರೇಷನ್ ಅಂತಾರೆ, ಲಿವರಲ್ಲಿ ಕೊಬ್ಬು ತುಂಬಿದ್ರೆ ಅದರಲ್ಲಿ ಬಳಸ್ತೀವಿ. ಹಾರ್ಟ್ ಡಿಸೀಸ್, ಕೆಲವರಿಗೆ ಹಾರ್ಟ್ನ ತೊಂದರೆಯಿಂದ ಕಾಲು ಊತ ಬಂದಿರುತ್ತೆ, ಆ ಥರದ ರೋಗಿಗಳಲ್ಲಿ ನಾವು ಪುನರ್ನವನ್ನು ಬಳಸ್ತೀವಿ. ಕಿಡ್ನಿ ಫಂಕ್ಷನ್ ಅಂದರೆ ಎಲ್ಲಿ ಕಿಡ್ನಿಯಲ್ಲಿ ತೊಂದರೆ, ಕಿಡ್ನಿಯ ಮೂತ್ರಪಿಂಡದ ಕೆಲವೊಂದಷ್ಟು ತೊಂದರೆಗಳಲ್ಲಿ, ಎಲ್ಲ ಕಿಡ್ನಿ ಫೇಲ್ಯೂರ್ನ ಹೇಳ್ತಾ ಇಲ್ಲ, ಅದಲ್ಲದೆ ಬೇರೆ ಮೂತ್ರಪಿಂಡದ ತೊಂದರೆಗಳಲ್ಲಿ, ಉದಾಹರಣೆ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ, ಅದರಲ್ಲಿ ಏನಾಗುತ್ತೆ, ಮೂತ್ರದಿಂದ ಜಾಸ್ತಿ ಪ್ರೋಟೀನ್ ಲಾಸ್ ಆಗುತ್ತೆ. ಯಾವಾಗ ಪ್ರೋಟೀನ್ ಲಾಸ್ ಆಗುತ್ತೋ ಆಯಾಸ ಆಗುತ್ತೆ, ಕೈಕಾಲು ಊತ ಬರುತ್ತೆ, ದೀರ್ಘಕಾಲೀನ ವ್ಯಾಧಿ, ಅದಕ್ಕೆ ಭಾಳ ಲಾಂಗ್ ಟೈಮ್ ಮೆಡಿಸಿನ್ ತೊಗೊಳ್ತಾರೆ. ಕೊನೆಗೆ ಅಂತಿಮವಾಗಿ ಅವರು ಸ್ಟಿರಾಯ್ಡನ್ನು ಕೊಡ್ತಾರೆ, ಸಾಧಾರಣವಾಗಿ ಅದಕ್ಕೆ ಅಂತಿಮ ಪರಿಹಾರ ಅಂತಂದರೆ ಸ್ಟಿರಾಯ್ಡ್ ಕೊಡ್ತಾರೆ. ಆದರೆ ಈ ಥರದ ಕಿಡ್ನಿ, ಲಿವರ್ ಮತ್ತು ಹಾರ್ಟ್ ಮೂರಕ್ಕೂ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡೋ ಒಂದು ಮೂಲಿಕೆ ಅಂದರೆ ಅದು ಪುನರ್ನವ. ಎಲ್ಲ ಒಂದಲ್ಲ ಒಂದಿನ ಈ ಲಿವರ್ನ ಸೋಂಕಿಂದ ಬಳಲಿರ್ತೀರ, ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಈ ಜಾಂಡೀಸ್ ಅಂತಾರಲ್ಲ, ಏನು ಪಿತ್ತ ಕಾಮಲೆ ಅಂತಾರೆ, ಜಾಂಡೀಸಿಂದ ಬಳಲಿರ್ತೀರ. ಈ ಥರದ ತೊಂದರೆಗಳಲ್ಲಿ ಅಮೃತ ಬಳ್ಳಿ, ನೆಲನೆಲ್ಲಿ, ಪುನರ್ನವ, ಇವು ಮೂರೂ ಸೇರಿ ಕಷಾಯ ಮಾಡಿಕೊಂಡ್ರೆ, ಅಂದರೆ ಒಂದು ಹಿಡಿಯಷ್ಟು ಪುನರ್ನವ, ಒಂದು ಹಿಡಿಯಷ್ಟು ಅಮೃತ ಬಳ್ಳಿ, ಅಮೃತ ಬಳ್ಳಿಯ ಕಾಂಡ ಅಂದರೆ ಚಿಕ್ಕ ಚಿಕ್ಕ ಒಂದು 8-10 ಚೂರು, ಒಂದು ಹಿಡಿಯಷ್ಟು ನೆಲನೆಲ್ಲಿ, ಇವು ಮೂರನ್ನು ಜಜ್ಜಿ ಅಥವಾ ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ರುಬ್ಬಿ 4 ಲೋಟ ನೀರು ಹಾಕಿ ಅದನ್ನು ಒಂದು ಲೋಟಕ್ಕೆ ಬತ್ತಿಸಿ, ಬೆಳಿಗ್ಗೆ 1/2 ಲೋಟ, ರಾತ್ರಿ 1/2 ಲೋಟ, ಬೇಕಾದರೆ ಸ್ವಲ್ಪ ಜೀರಿಗೆ ಸೇರಿಸ್ಬೋದು ಅಥವಾ ರುಚಿಗೆ ಸಕ್ಕರೆ ಕಾಯಿಲೆ ಇಲ್ಲ ಅಂತಂದರೆ ಬೆಲ್ಲ ಹಾಕ್ಬೋದು. ಬೆಳಿಗ್ಗೆ ಸಂಜೆ 15 ದಿನ, 7 ದಿನದಲ್ಲೇ ಮೂತ್ರ ಹಳದಿ ಬಣ್ಣಕ್ಕೆ ತಿರುಗಿರೋದು ಸಂಪೂರ್ಣವಾಗಿ ನೈಸರ್ಗಿಕ ಬಣ್ಣಕ್ಕೆ ಬಂದುಬಿಡುತ್ತೆ.
ಆಯಾಸ ಸುಸ್ತು ಎಲ್ಲ ಏಳು ದಿನದಲ್ಲಿ ಹೊರಟೋಗ್ಬಿಡುತ್ತೆ. 15 ದಿನದಲ್ಲಿ ಜಾಂಡೀಸು ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಆದರೆ ಜಾಂಡೀಸ್ ಇದ್ದಾಗ ಮಸಾಲೆ ಎಣ್ಣೆ ಪದಾರ್ಥಗಳು ಜಿಡ್ಡಿನ ಪದಾರ್ಥಗಳು ಮತ್ತು ಆಲ್ಕೋಹಾಲ್ ಅಂದರೆ ಅದನ್ನು ಖಂಡಿತವಾಗಿ ಮುಟ್ಟಬಾರ್ದು. ಜೊತೆಗೆ ಪುನರ್ನವ ಬರೀ ಈ ಹೆಪಟೈಟಿಸ್ ಅಂತದಲ್ಲ ಲಿವರ್ನ ಸೋಂಕು ಅಷ್ಟೇ ಅಲ್ಲ, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಾರೆ. ಕೆಲವರು ತುಂಬ ದಿನದಿಂದ ದೀರ್ಘಕಾಲದಿಂದ ಏನು ಈ ಆಲ್ಕೋಹಾಲ್ ತೊಗೊಂಡ್ರೆ ಅವರಿಗೆ ಸಿರೋಸಿಸ್ ಆಫ್ ಲಿವರ್ ಅಂತ ಬರುತ್ತೆ, ಅಥವಾ ಹೊಟ್ಟೆನಲ್ಲಿ ನೀರು ತುಂಬುತ್ತೆ, ಏನು ಉದರ ಜಲೋದರ ಅಂತೀವಿ ಈ ಥರದ ಕಾಯಿಲೆಗಳಲ್ಲಿ. ಅದಲ್ಲದೆ ಫ್ಯಾಟ್ ಇನ್ಫಿಲ್ಟ್ರೇಷನ್ ಅಂತಾರೆ, ಕೆಲವರು ಜಾಸ್ತಿ ಏನು ಮಾಂಸಾಹಾರ ತಿಂತಾರೆ, ಬಜ್ಜಿ ಬೋಂಡಾ ತಿಂತಾನೇ ಇರ್ತಾರೆ, ಈ ಥರದವರಿಗೆ ಲಿವರ್ ಒಳಗೆ ಫ್ಯಾಟ್ ಇನ್ಫಿಲ್ಟ್ರೇಷನ್ ಆಗಿರುತ್ತೆ. ಇನ್ನೇನೋ ಸ್ಕ್ಯಾನಿಂಗಿಗೆ ಹೋಗಿರ್ತೀರಾ ಅದನ್ನು ನೋಡಿಬಿಟ್ಟು ಇಲ್ಲ ನಿಮ್ಮ ಫ್ಯಾಟ್ ಇನ್ಫಿಲ್ಟ್ರೇಷನ್ ಆಗಿ, ಈ ಥರದ ಕಾಯಿಲೆಗಳಲ್ಲೂ ಕೂಡ ಪುನರ್ನವ ಭಾಳ ಒಳ್ಳೆಯ ಔಷಧಿ, ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತು ನೋಡಿ, ನಿಮಗೆ ನಮ್ಮ ಆಯುರ್ವೇದದಲ್ಲಿ ಒಂದು ವಿಶೇಷತೆ ಇದೆ, ಕೆಲವೊಂದು ಸಸ್ಯಗಳು ಅವು ಹೆಸರಲ್ಲೇ ಇದೆ ಔಷಧಿ ಗುಣ. ನೋಡಿ, ಪುನರ್ನವ ಅಂದರೆ ಏನು ಅಂದರೆ ಪುನರ್ನವ ತೊಗೊಂಡ್ರೆ ನಮ್ಮ ಜೀವಕೋಶಗಳು ಆ್ಯಕ್ಟಿವ್ ಆಗಿಬಿಡುತ್ತೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಾರಲ್ಲ, ಅಂದರೆ ಜೀವಕೋಶಗಳಿಗೆ ಸುಸ್ತಾಗೋದಿಲ್ಲ, ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಲಿವರ್ ಇದೆಯಲ್ಲ, ಇಷ್ಟೇ ಭಾಗ ಸಾಕು, ಹತ್ತತ್ರ 2 kg ಲಿವರ್ ಇದ್ದರೆ ಕಾಲು ಭಾಗ ಕೂಡ ಕುಡಿದು 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 ಎಲ್ಲ ಲಿವರ್ ಫೇಲ್ಯೂರ್ ಆಗಿರುತ್ತೆ. ಒಂದು ಕಾಲು ಭಾಗ ಇದ್ದರೂ ಕೂಡ ಆ ಮನುಷ್ಯ ಆರಾಮಾಗಿ ಬದುಕಬಹುದು. ಅಂದರೆ ನಮ್ಮ ದೇಹದ ವ್ಯವಸ್ಥೆ ಪ್ರಕೃತಿ ಆ ಥರ ಇದೆ. ಆದರೆ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಾವು ಬದುಕಿದ್ರೆ, ಅಥವಾ ಆ ಥರದ ತೊಂದರೆ ಇರೋರು ಈ ಥರದ ಪುನರ್ನವ ಥರದ ಔಷಧಿಗಳನ್ನು ಬಳಸಿದ್ರೆ ಮತ್ತೆ ಅವನು ಹೊಸ ಜೀವನವನ್ನು ಅನುಭವಿಸ್ಬೋದು, ಅಥವಾ ಹೊಸ ಒಂದು ಜೀವನವನ್ನು ಪಡೆಯಬಹುದು. ಇದಲ್ಲದೆ ಪುನರ್ನವ ತೊಗೊಳೋದ್ರಿಂದ ನೋಡಿ, ಕಿಡ್ನಿಗೆ ಸಂಬಂಧಪಟ್ಟಿದ್ದ ಕಿಡ್ನಿ ಸ್ಟೋನ್, ಯಾರಿಗೆ ಕಿಡ್ನಿ ಸ್ಟೋನ್ ಆಗಿದ್ದರೆ ಪುನರ್ನವ ಗೋಕ್ಷುರ, ಗೋಕ್ಷುರ ಅಂದರೆ ನೆಗ್ಗಿನ ಮುಳ್ಳು, ಪುನರ್ನವ ಗೋಕ್ಷುರ ಬಾರ್ಲಿ ನೀರು, ಅಥವಾ ಪುನರ್ನವ ಮತ್ತು ಗೋಕ್ಷುರದ ಕಷಾಯ ಕುಡಿದ್ಬಿಟ್ರೆ ಒಂದು 15 ಅಥವಾ 1 ಸತತವಾಗಿ ಕುಡಿದ್ರೆ ಸಣ್ಣ ಸಣ್ಣ ಕಲ್ಲುಗಳು ಮೂತ್ರಪಿಂಡದಲ್ಲಿ 5 mm 6 mm ಎಲ್ಲಿವರೆಗೆ ಅಂದರೆ ನೀವು 8-9 mm ಸ್ಟೋನ್ಗಳು ಕೂಡ ಪುನರ್ನವ ಮತ್ತು ಗೋಕ್ಷುರ ಕಷಾಯದಿಂದ ನಾವು ಹೊರಗಾಕ್ಬೋದು. ಇನ್ನೊಂದು ಅದ್ಭುತ ಮೂಲಿಕೆ ಇದೆ, ಪುನರ್ನವ ಗೋಕ್ಷುರ ಪಾಷಾಣ ಭೇದ, ಇವು 3 ಕಷಾಯ ಕುಡಿದ್ರೆ ಕಿಡ್ನಿಯಲ್ಲಿರುವ ಕಲ್ಲುಗಳು, ನೀವು ಯಾವ್ದು ಸರ್ಜರಿ ಬೇಡ, ನೋವಿಲ್ಲ, ಹೋಗಿದ್ದೇ ಗೊತ್ತಾಗಲ್ಲ, ಇನ್ಯಾವತ್ತೂ ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಟೋನ್ ಹೊರಟೋಯ್ತು ಅಂತ. ಅದಲ್ಲದೆ ಮೂತ್ರನಾಳದ ಸೋಂಕಿದ್ದವರಿಗೆ ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತಾರಲ್ಲ, ಆ ಥರದವರು ಕೂಡ ಪುನರ್ನವ ಸೊಪ್ಪಿನ ರಸವನ್ನು ಎಳನೀರು ಜೊತೆಗೆ, ಅಥವಾ ಪುನರ್ನವ ಮತ್ತು ಕೊತ್ತಂಬರಿ ಬೀಜದ ನೀರು, ಕೊತ್ತಂಬರಿಯನ್ನು ಕುದಿಸಿದ ನೀರು, ಅದಕ್ಕೆ ಪುನರ್ನವ ಸೊಪ್ಪಿನ ಕಷಾಯ ಹಾಕಿ ಕುಡಿದ್ಬಿಟ್ಟು ಆಮೇಲೆ ಎಳನೀರು ಅಥವಾ ಬಾರ್ಲಿ ನೀರು ಕುಡಿತಾ ಹೋದರೆ ಮೂತ್ರನಾಳದ ಸೋಂಕು ಕೂಡ ನಿವಾರಣೆ ಆಗುತ್ತೆ. ಅದಲ್ಲದೆ ನಾನು ನಿಮ್ಗೆ ಹೇಳಿದೆ, ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬಹಳ ಜೀವವನ್ನು ಹಿಂಡಿಬಿಡುತ್ತೆ. ನೆಫ್ರೋಟಿಕ್ ಸಿಂಡ್ರೋಮಲ್ಲೂ ಕೂಡ ಪುನರ್ನವ ಭಾಳ ಒಳ್ಳೆಯ ಔಷಧಿ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾರು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೋ ಅವರು ಪುನರ್ನವ ಸೊಪ್ಪಿದ ರಸವನ್ನು ತಂಡು ಲೋದಕ ಅಂತಾರೆ, ಅಂದರೆ ಅಕ್ಕಿ ತೊಳೆದ ನೀರು. ಆದರೆ ನೀವೆಲ್ಲ ಈ ಪಾಲಿಶ್ ಮಾಡಿರೋ ಅಕ್ಕಿ ತೊಳೆದಿರಲಿ ನೀರೇ ಬರೋದಿಲ್ಲ, ಅಂದರೆ ಅದರಲ್ಲಿ ಏನೂ ಪೌಷ್ಟಿಕಾಂಶ ಇರಲ್ಲ. ಪಾಲಿಶ್ ಇಲ್ಲದೇ ಇರೋ ಅಕ್ಕಿ ಇರುತ್ತಲ್ಲ, ಕೆಂಪಕ್ಕಿ, ಅದು ಕೆಂಪಕ್ಕಿ ತೊಳೆದ ನೀರಲ್ಲಿ ಪುನರ್ನವ ಸೊಪ್ಪಿನ ರಸ ಸೇರಿಸಿ ಕುಡಿದ್ರೆ ಬಹಳ ಬೇಗ ರಕ್ತಹೀನತೆಯಿಂದ ಹೊರಗೆ ಬರ್ಬೋದು. ಅಥವಾ ಪುನರ್ನವ ಸೊಪ್ಪಿನ ಪಲ್ಯ, ಅದಕ್ಕೆ ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು, ಪಲಾಕ್ ಸೊಪ್ಪು ಎಲ್ಲ ಬೆರಕೆ ಮಾಡಿಬಿಟ್ಟು ಆ ಪಲ್ಯ ಕೂಡ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಪಿತ್ತಕೋಶದ ಕಲ್ಲಿರೋರು 1 ಚಮಚ ಪುನರ್ನವ ಬೇರಿನ ಚೂರ್ಣವನ್ನು, 20 ml ಕುಮಾರಿ ಸ್ವರಸ, ಕುಮಾರಿ ಅಂದರೆ ನಿಮ್ಗೆ ಗೊತ್ತಿದೆ ಅಲೋವೆರಾ ಲೋಳೆಸರ, ಜೊತೆಗೆ 100 ml ಎಳನೀರು ಅಥವಾ ಬಾರ್ಲಿ ನೀರಲ್ಲಿ ಸತತವಾಗಿ 1-2 ಅಥವಾ 3 ಕುಡಿದ್ರೆ ಪಿತ್ತಕೋಶದ ಕಲ್ಲು ನಿವಾರಣೆ ಆಗುತ್ತೆ. ಇಷ್ಟೆಲ್ಲ ಅದ್ಭುತ ಮಾಹಿತಿ ಇರುವ ಪುನರ್ನವದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಇದೇ ತರಹ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿಯವರೆಗೆ ನಮ್ಮ ಲೈಫ್ ಅಟ್ ನೇಚರ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಆರೋಗ್ಯವಾಗಿರಿ, ನಮಸ್ಕಾರ.